ವಿಧಾನಸೌಧಕ್ಕೆ ಬಂದಿದ್ದ ಮಹಿಳೆಯೊಬ್ಬರ ಬ್ಯಾಗ್ನಲ್ಲಿ ಚಾಕು ಪತ್ತೆ. ಭದ್ರತಾ ತಪಾಸಣೆ ನಡೆಸುತ್ತಿದ್ದಾಗ ಅವರ ವ್ಯಾನಿಟಿ ಬ್ಯಾಗ್ನಲ್ಲಿ ಸಿಕ್ಕ ಚಾಕು. ಮಹಿಳೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಭದ್ರತಾ ಸಿಬ್ಬಂದಿ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಜೈನ ಮುನಿಗಳ ಹತ್ಯೆ ಪ್ರಕರಣದ ಹಿಂದೆ ಐಸಿಸ್ ಚಿತಾವಣೆ ಇದೆ. ಚಿತ್ರಹಿಂಸೆ ಮಾಡಿ ಕರೆಂಟ್ ಶಾಕ್ ಕೊಟ್ಟು ಕೊಂದಿದ್ದಾರೆ. ಇದರ ಹಿಂದೆ ಉಗ್ರಗಾಮಿಗಳ ಕೈವಾಡ ಇದೆ. ಸಂಸ್ಕಾರ ಕೊಡುವ ಮುನಿಗಳು ಆರ್ಥಿಕ ವ್ಯವಹಾರ ಮಾಡಲು ಸಾಧ್ಯವಿಲ್ಲ ಎಂದು ಬಿಜೆಪಿ ಶಾಸಕ ಸಿದ್ದು ಸವದಿ ಆರೋಪ. ದೇಶವನ್ನೇ ಬೆಚ್ಚಿ ಬೀಳಿಸುವ ಜೈನ ಮುನಿಯ ಹತ್ಯೆ ಪ್ರಕರಣ. ಪ್ರಕರಣದ ತನಿಖೆಯನ್ನು ಸಿಬಿಐಗೆ ನೀಡುವಂತೆ ಆಗ್ರಹಿಸಲಾಗುತ್ತಿದೆ. ನಮ್ಮ ಪೊಲೀಸರೇ ಸಮರ್ಥವಾಗಿದ್ದು ಅವರೇ ತನಿಖೆ ನಡೆಸುತ್ತಾರೆ ಎಂದು ಹೇಳಿದ ಜಿ ಪರಮೇಶ್ವರ್. ಕೇರಳದಲ್ಲಿ ಕೋಮು ಸಾಮರಸ್ಯ. ಮುಸ್ಲಿಂ ಲೀಗ್ ನಿಂದ ಹಿಂದೂ ಜೋಡಿಗಳ ವಿವಾಹ. ಅಮ್ಮಂಚೇರಿ ಭಗವತಿ ದೇವಸ್ಥಾನದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ ವಿಷ್ಣು ಮತ್ತು ಗೀತಾ. ಐಯುಎಂಎಲ್ನ ಯುವ ವಿಭಾಗದಿಂದ ಆರ್ಥಿಕ ನೆರವು. ವಿಶ್ವವಿಖ್ಯಾತ ಹಂಪಿಯಲ್ಲಿ G20 ಶೃಂಗಸಭೆ. G20 ಪ್ರತಿನಿಧಿಗಳಿಗೋಸ್ಕರ ಧ್ವನಿ ಮತ್ತು ಬೆಳಕಿನಲ್ಲಿ ಹಂಪಿಯ ಇತಿಹಾಸ ತೋರಿಸಲು ಸಿದ್ಧತೆ. ಜಗತ್ತಿಗೆ ಹಂಪಿಯ ಶ್ರೀಮಂತಿಕೆ ತೆರೆದಿಡುವ ನಿಟ್ಟಿನಲ್ಲಿ ಈ G20 ಸಭೆ ಸಹಕಾರಿ.